ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಆಲೂಗಡ್ಡೆ ಪಲ್ಯ ಅಥವಾ ಆಲೂಗಡ್ಡೆ ಭಾಜಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ಹಸಿರು ಮೆಣಸಿನ್ಕಾಯಿ, ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ಬಟಾಣಿ, ಕಾಯಿತುರಿ, ಆಲೂಗಡ್ಡೆ ಮತ್ತು ಈರುಳ್ಳಿ. ಇಷ್ಟೇ ಬೇಕಾಗುವಂಥ ಪದಾರ್ಥಗಳು. ಆಲೂಗಡ್ಡೆನ ಮೊದಲು ಕುಕ್ಕರಲ್ಲಿ ಬೇಯಿಸ್ಕೊಂಬಿಡೋಣ. ಆಲೂಗಡ್ಡೆನ ಎರಡು ಪೀಸು ಮಾಡ್ಕೊಂಬಿಟ್ಟು ಅದಕ್ಕೆ ಉಪ್ಪಾಕ್ದೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಹದವಾಗಿ ಬೆಂದು ಬರುತ್ತೆ. ಆಲೂಗಡ್ಡೆ ಬೇಯೋಷ್ಟರಲ್ಲಿ ನಾವು ಈರುಳ್ಳಿನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿನ ನಾನು ಸಣ್ಣಕ್ಕೆ ಚೂರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೈಸ್ ಥರ ಮಾಡಿ ಕೂಡ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಣ್ಣಕ್ಕೆ ಚೂರು ಮಾಡೋ ಬದಲು ಈ ಥರ ಸ್ಲೈಸ್ ಮಾಡಿ ಹಾಗೆಯೇ ಉಪಯೋಗಿಸ್ಕೋಬೋದು. ಆದರೆ ನಾನು ಚೂರು ಮಾಡಿದ್ದೀನಿ. ಚೂರಾಗಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳ್ಕೊಂಬಿಟ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಬಿಡೋಣ. ಒಗ್ಗರಣೆಗೆ ಬೇಕಿರುವಂಥ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಬಿಟ್ರೆ ಆಲೂಗಡ್ಡೆ ಬೆಂದ ತಕ್ಷಣ ಮಾಡ್ಕೋಬೋದು. ಈಗ ಆಲೂಗಡ್ಡೆ ಬೆಂದಿದೆ, ಇದರದ್ದು ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಹದವಾಗಿ ಬೆಂದು ಬಂದಿದೆ ನೋಡಿ, ಎಲ್ಲನೂ ರೆಡಿಯಾಗಿದೆ. ಇವಾಗ ಒಗ್ಗರಣೆಗೆ ಒಂದು ಪ್ಯಾನಲ್ಲಿ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆನೂ ಬೇಕಾದರೆ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಬೇಳೆ ಸ್ವಲ್ಪ ಹದವಾಗಿ ಬೆಂದ ತಕ್ಷಣವೇ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಹಸಿ ಶುಂಠಿ, ಒಂದು ಸ್ವಲ್ಪ ಪುದೀನ ಇದ್ದರೆ ಪುದೀನ ಕೂಡ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಹಸಿ ಬಟಾಣಿ ನಾವು ಇಟ್ಕೊಂಡಿದ್ವಲ್ವ, ಹಸಿ ಬಟಾಣಿ ಕೂಡ ಮೊದಲೇ ಹಾಕ್ಕೊಂಬಿಡಬೇಕು. ಹಸಿ ಬಟಾಣಿ ಸ್ವಲ್ಪ ಚೆನ್ನಾಗಿ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದ ಮೇಲೇ ಈರುಳ್ಳಿ ಹಾಕ್ಕೋಬೇಕು. ಇಲ್ಲದಿದ್ದರೆ ಹಸಿ ಬಟಾಣಿ ಹಾಗೆ ಉಳ್ಕೊಂಬಿಡುತ್ತೆ, ನೀಟಾಗಿ ಬೇಯೋದಿಲ್ಲ. ನೋಡಿ, ಇವಾಗ ಈರುಳ್ಳಿ ಬೇಯಿಸ್ಕೊಂಬಿಡೋಣ. ಈರುಳ್ಳಿ ಸ್ವಲ್ಪ ಹದವಾಗಿ ಕೈ ಆಡಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕ್ಕೊಂಬಿಡ್ಬೇಕು. ಅರಶಿನ ಪುಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅರಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ರೆ ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಕಾಯಿತುರಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಕಾಯಿತುರಿ ಮತ್ತು ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು. ಆಲೂಗಡ್ಡೆ ಪಲ್ಯ ರೆಡಿಯಾಯಿತು ವೀಕ್ಷಕರೇ. ಇದು ಚಪಾತಿಗೆ, ಪೂರಿಗೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ದೋಸೆ ಮಾಡಿದ್ದೀನಿ. ಮಾಮೂಲಾಗಿ ದೋಸೆ ಹಿಟ್ಟಲ್ಲಿ ಯಾವ ಥರ ದೋಸೆ ಹಿಟ್ಟು ಮಾಡ್ತೀವಲ್ವ ಅದೇ ಥರ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದರೆ ದೋಸೆಗೆ ಒಳ್ಳೆ ಕಲರ್ ಬರುತ್ತೆ. ಈ ಪಲ್ಯನ ನೀವು ಬೇಕಾದರೆ ಪರಾಟಗೂ ಕೂಡ ಉಪಯೋಗಿಸ್ಕೋಬೋದು. ಪರಾಟಕ್ಕೆ ಫಿಲ್ಲಿಂಗ್ ಮಾಡೋದಾದರೆ ಚಪಾತಿ ಹಿಟ್ಟು ಕಲಸ್ಕೊಂಬಿಟ್ಟು ಪರಾಟ ಫಿಲ್ಲಿಂಗಿಗೆ ಇದೇ ಪಲ್ಯದಲ್ಲೇ ಆಲೂ ಪರಾಟ ಮಾಡ್ಬೋದು, ಅದು ತುಂಬಾ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ, ದೋಸೆ, ಚಟ್ನಿ ರೆಡಿಯಾಗಿದೆ. ಚಟ್ನಿ ನಾನು ಮಾಡೋದನ್ನ ಹಳೆ ವಿಡಿಯೋದಲ್ಲೇ ತೋರಿಸಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ವೀಕ್ಷಕರೇ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.